अमा निम्स कन्वर्ट आगो तपल निम्स अम्मा ननवर्गू हेल्ली अब नहींवर्गू नंबर मन टारचर मन बिटे अंतरलवादा नन हर या सुर कन्वर्ट आगे मन गलट आती याक कन्वर्ट आद्री कन्वर्ट आगद बेन मन मत यार ताने सुम्नार कन्वर्ट आगे चर्च यार ताने सुम्नार अब यहा देवर बंती ऊट हाक यहा देवर यद देवर नहीं कल के मन सल तक ओडाड़ा आयत मत या सर आगे चर्च चर्च हे सर आगे मत चर्च इलीके बंद्री याद बोली मकल हेतर नहीं कड़ती ओ हि चर्च सीधा इलीगेल हाँ बर्ती मकल अनुभवस्तार नोड़ी नन हर है नानु चर्च हाँ मन गलट आगे नान बेरे दारीे निम मग बंद हेल्ती है सर चर्च अद बैड अंत तपत ना अंत नानपल सर नानी हट जाति मरदे को इन को नर्म नाति नो यार हेबड़ता ना अलग बंद सरी आगत याक मत सरी आयतम निन्न प्रकार बर्तनी या सर आगे मत या सर आगे अली चर्च सर या बंद नन हर एन आयत इवती इपत् दिन आयत अल्वा मत चर्च इलीके बंद्री तपम दयविटूंदी कम नोड़ धर्म और अदर मनवर् कपल मन कपलो नहीं अस्टे मन बिटो सीधा रैलवे स्टेशन कूतको अथवा मेजेस्टिकल कूतको हेच कड़म आगे यार बरु नोड़े ऐन कंदी नहीं आयतम निम प्रकार निम कई चर्च हि सर आयता सर आयता मत निम्मन देवर पूजे पक्कद मन पूजे
ಆಯ್ತು ನೀವು ಈಗ ಬಂದ್ರಮ್ಮ. ಊಟ ಹಾಕಿದ್ದು ಯಾವ ಜಾತಿ? ಊಟ ಹಾಕಿದ್ದು ಹಿಂದೂಗಳ, ಕ್ರಿಶ್ಚಿಯನ್ನ, ಮುಸ್ಲಿಮ? ಫಸ್ಟ್ ಹತ್ತು ಹೇಳ್ಕೊಳ್ಳಿ ದಯವಿಟ್ಟು. ಹಿಂದೂಗಳಲ್ಲ, ಯಾರೇ ಆಗ್ಲಮ್ಮ. ಮಕ್ಕಳು ಏನು ಮಾಡಿಲ್ಲ, ಯಾರು ಯಾರು ಏನು ಮಾಡಿಲ್ಲ ಹಂಗಾದ್ರೆ ಅಪ್ಪ ಮಾತು ಒಂಬತ್ತು ಜನನು ಕೇಳಿದ್ದೀನಿ ನನ್ನೇ. ನಾನು ತುಂಬ ಅಭಿಮಾನ ಮಾಡಿ ಈ ವಯಸ್ಸಿಗೆ ಮಾತಾಡಬೇಡ್ರಿ, ಮಾತಾಡಿ ನನ್ನ ಕೇರ್ ಮಾಡಲ್ಲ. ಇವನು ಕೂಡ ತೆರ್ಸ್ಕೋಗಿ ಬಂತ. ಅಮ್ಮ ಹೆಂಗಿದೆ ಅಂತ ಕೇಳಲ್ಲ. ಅಮ್ಮ ಒಂದು ಹೇಳ್ತೀನಿ ಕೇಳಮ್ಮ, ಅವ್ರ ಲೋಫರ್ಗಳೇ, ಓಕೆ, ಮಕ್ಕಳು ಲೋಫರ್ಗಳೇ, ಆದರೆ ಅವ್ರ ಮೇಲೆ ನನ್ನ ಒಂದು ನಿಮಿಷ ಅಮ್ಮ, ಅವ್ರನ್ನ ನಾನು ನಿಮ್ಮ ಮುಂದೆನೆ ಬೈದೆ ಅಲ್ವಾ, ಆದರೆ ಈ ವಿಚಾರನ ನಾನು ಒಪ್ಪಲ್ಲ. ನೀವು ಇವತ್ತೇ ನೋಡಮ್ಮ, ನಾನು ಹೇಳ್ತೀನಿ ಕೇಳು, ಆ ಥರ ನಿಮ್ಮಲ್ಲಿ ಚರ್ಚಿಗೆ ಹೋದ್ರೆ ಸರಿ ಆಗ್ತೀನಿ. ನೀವು ಇವತ್ತೇ ಖಾಲಿ ಮಾಡಿ ಜಾಗನ, ನನಗೆ ಅಂಥದ್ದು ಬೇಕಾಗೇ ಇಲ್ಲ. ನಮ್ಮಲ್ಲಿ ಜಾತಿನೇ ಇಲ್ಲ. ನೀವು ಇವತ್ತವರೆಗೂ ನಿಮ್ಮ ಜಾತಿ ಕೇಳಿಲ್ಲ ಅಲ್ವಾ? ನಾನು ಕೇಳಿದ್ನ ಇವತ್ತವರೆಗೂ ನಿಮ್ಮ ಜಾತಿ ಕೇಳಿದ್ನ? ನಾವು ಜಾತಿ ಕಾಲಮೆ ಬರೆಯಲ್ಲ. ಅಂಥದ್ರಲ್ಲಿ ನೀವು ಇವತ್ತು ಯಾವುದೋ ಒಂದು ಯಾವನೋ ಯಾವ ಬೋಳಿ ಮಗಮ್ಮ ಹೇಳೋದು, ಅಲ್ಲಿಗೆ ಹೋದ್ರೆ ಸರಿ ಆಗುತ್ತೆ, ಇಲ್ಲಿ ಹೋದ್ರೆ ಸರಿ ಆಗುತ್ತೆ ಅಂತ? ಆ ಬೋಳಿ ಮಕ್ಕಳಿಗೆ ಫಸ್ಟ್ ಮೆಟ್ಟಲು ಹೊಡಿಬೇಕು. ಏನು ಸರಿ ಆಯ್ತಾ? ಯಾವತ್ತು ಹೇಳ್ತೀನಿ ಕೇಳಮ್ಮ, ಯಾವ್ದು ದೊಡ್ಡವ್ರು ಹೇಳ್ತಾರೆ ಮನೆ ಅಪ್ಪನಿಗಿಂತ ಪಕ್ಕದ ಮನೆ ಅಂಕಲ್ ಭಾಳ ಪ್ರೀತಿ ಅನ್ನಂಗೆ, ನಿಮಗೆ ಬೇರೆ ದೇವರುಗಳೇ ಭಾಳ ಪ್ರೀತಿ. ದಯವಿಟ್ಟು ಹೇಳ್ತೀನಿ ಕೇಳಿಮ್ಮ, ಏನು ಮುಂದಾದರೂ ದಯವಿಟ್ಟು ಆ ಕೆಲಸಗಳು ಮಾಡಿದ್ರೆ ಸಾರ್ಥಕತೆನೆ ಇಲ್ಲ. ಆ ಲೋಪರ್ಗಳು ಮಾಡಿದ್ದಕ್ಕೆ ವಿಡಿಯೋ ಮಾಡಿರ್ತಾರಲ್ಲಮ್ಮ, ಆ ವಿಡಿಯೋ ನೋಡಿದಾರ ಅವ್ರು, ಅವ್ರು ವಿಡಿಯೋ ಮಾಡ್ಕೋದ್ರಲ್ಲ, ಅವರು ಮಾಡಿದ್ದಾರೆ ಬಿಡಿ. ಅಲ್ಲ ನಿಮ್ಮ ಬಗ್ಗೆ ಯಾರ ಬಗ್ಗೆ ಹೇಳಿಲ್ಲ, ಬಂದ್ರು ಸರ್ ಮನ್ಸಿಗೆ ನಂಗೆ ಸರಿ ಇಲ್ಲ ಅಂದ್ರು, ನಾವು ವಿಡಿಯೋ ಮಾಡೋಕ್ಕೋದ್ರೆ ಮಾಡಬೇಡಿ ಮಕ್ಕಳು ಮರೆದು ಹೋಗುತ್ತದ್ರ ಆಯಿತು ಅಂತ ಇಟ್ಕಂದ್ವಿ. ಆದರೆ ಈಗ ನೀವೇನು ಹೇಳಿದ್ರಲ್ಲ ಕನ್ವರ್ಟ್ ವಿಚಾರ ಅಂತ, ಅದಕ್ಕೆ ನಾನು ಯಾವತ್ತೂ ಒಪ್ಪಲ್ಲ ಸರ್. ನಾನು ಸರ್ ಒಂದು ನಿಮಿಷ ರೀ ಹೇಳೋದು ಕೇಳ್ರಿ, ನನ್ನ ಜಾತಿ ನನಗೆ ದೊಡ್ಡದು, ನನ್ನ ಧರ್ಮ ನನಗೆ ದೊಡ್ಡದು, ಪಕ್ಕದ ಮನೆಯವ್ರು ಯಾರ್ರೀ? ಯಾವ ಜಾತಿ ಬರ್ತೀರಿ ಇವತ್ತು? ಹಾಗಾದ್ರೆ ಇವತ್ತು ಕಷ್ಟಪಟ್ಟು ಊಟ ಹಾಕಿದ್ದಾರು, ಇಲ್ಲಿ ಜಾತಿ ಇಲ್ಲ. ಇನ್ನು ಮುಂದಾದ್ರೂ ದಯವಿಟ್ಟು ಹೇಳ್ತೀನಿ ಕೇಳಮ್ಮ, ಇನ್ನು ಓದ್ ಅಲ್ಲಲ್ಲ, ನೀವು ಚೆನ್ನಾಗಿದ್ರೆ ಸರಿ, ಇಲ್ಲ ನಿಮ್ಮ ಹಣೆ ಬಾರ ನಿಮ್ಮದು. ಪುಣ್ಯಕ್ಕೆ ನಮ್ಮ ಹತ್ರ ಕೇಳಿಲ್ಲ ಚರ್ಚಿಗೆ ಹೋಗ್ಬೇಕು ಅಂತ, ಚರ್ಚಿಗೆ ಹೇಳಿ ಹೋಗ್ಬೇಕು ಅಂತ ಗೊತ್ತಾಗಿದ್ರೆ ನನಗೆ ಗೊತ್ತಾಗ್ತಾ ಇತ್ತು, ಅದು ಕೇಳಿಲ್ಲ. ಹೇಳ್ತಾರಲ್ಲಮ್ಮ ಅವರು, ಅವ್ರು ಏನಮ್ಮ ಹೊಟ್ಟೆವ್ರಿಗೆ ಹೇಳ್ತಾರೆ ಯಾವ ತಾಯಿ ಮೇಲೆ? ಅಮ್ಮ ಹೌದಮ್ಮ, ಒಂದು ನಿಮಿಷ, ಮಾಟ ಮಂತ್ರ ಮಾಡಿದ ಕೂಡಲೇ ಅವರು ಒಂದು ಹೇಳಮ್ಮ, ಈಗ ಒಂದು ನಿಮಿಷ ನೋಡಿ, ಮಕ್ಕಳು ತಾಯಿ ಬಗ್ಗೆ ಯಾವತ್ತು ಸುಳ್ಳು ಹೇಳಲ್ಲ. ಒಂದು ಏನ್ ಸಿಗುತ್ತೆ? ಆಯ್ತು
ನಿಮ್ಮ ಪ್ರಕಾರ ಆಯ್ತಮ್ಮ. ಏನಾಯ್ತು ಏನಾಯ್ತು, ಏನು ಸಿಗುತ್ತೆ ಅವರಿಗೆ? ಆಯ್ತು, ನಿಮ್ಮ ಪ್ರಕಾರ ಅವರು ನಿನ್ನ ಸಾಯಿಸ್ಬೇಕು, ಇನ್ನೊಂದು ಮಾಡಬೇಕು, ಏನು ಸಿಗುತ್ತೆ? ಆಯ್ತು, ಏನಾರು ಆಸ್ತಿ ಮಾಡಿದಿರಪ್ಪ ಅಮ್ಮ? ಈಗ ಬಂದು ನೋಡಮ್ಮ, ಈಗ ಮಳೆಯಲ್ಲೂ ಸಮೇತ ವಿಡಿಯೋ ನೋಡುತ್ತೆ. ಸಂಬಳ ತಗೊಂಡ್ರೆ ಒಂದು ರೂಪಾಯಿ ಇವನ್ ಕೊಡಲ್ಲ, ದೊಡ್ಡ ಕೊಡಲ್ಲ, ಗಂಡ ಕೊಡಲ್ಲ. ಅದು ಈ ಕಾರ್ಡ್ ಇದೆ ನೋಡು, 600 ರೂಪಾಯಿ. ಅದರಲ್ಲಿ ತುಂಬಾ ದ್ರೋಹ ಆಯ್ತು. ನಾನು ಹೇಳಕ್ಕೆ ಇಷ್ಟಪಡಲ್ಲ, ಮನ್ಸಲ್ಲಿ ಮಡ್ಕೊಂತೀನಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅನ್ಬಿಟ್ಟು. ಇವತ್ತು ನೀನ್ ಕೇಳಿದ್ ಹೇಳ್ತೀನಿ, ಯಾರು ನೋಡಲ್ಲ ತಾಯಿ ಅನ್ಬಿಟ್ಟು ಪ್ರೀತಿಯ ಇಲ್ಲ. ನಾ ಮಾನ ಹೋಗ್ತದೆ ಅನ್ಬಿಟ್ಟು ಹುಡ್ಕೊಂಡ್ ಬಂದವನೇ ಇರೋದು ಹೇಳ್ತೀನಿ. ಅಲ್ಲ, ಮಾನ ಹೋಗಿದ್ರೆ ಅವ್ರು ಯಾಕೆ ಬರ್ತಾ ಇದ್ರು? ಇಲ್ಲ, ನಾನು ನಿಜವಾಗ ಇವ್ರು ಯಾರು ನಾನು ನೋಡಲ್ಲ, ನಾನು ಇಷ್ಟು ದೂರ ಬರೋದೇ ಬರೋಕ್ಕೆ ಆಗಲ್ಲ. ನಾನು ಇವ್ರ ಪ್ರೀತಿಯಿಂದ ನೋಡ್ಕೊಂಡಿದ್ರೆ ನನ್ನ ಮನೆ ಬಾಕಿ ಬಿಡಲ್ಲ. ನಾನು ಹಂಗಾದ್ರೆ ಇವ್ರದ್ದು 1 ರೂಪಾಯಿ ತಿನ್ನಲ್ಲ. ಇವ್ರು 1 ರೂಪಾಯಿ ನನಗೆ ಮಾಡಿಲ್ಲ. ಆಸ್ಪತ್ರೆಗೆ ಹೋಗಿದ್ರು ಯಾರು 1 ರೂಪಾಯಿ ಕೊಟ್ಟಿಲ್ಲ. ಅದೇ ಎಂತಿ ಇದ್ರೆ ಮಕ್ಕಳಿದ್ರೆ ಆಸ್ಪತ್ರೆಗೆ ತಾಯಿನ ಕರ್ಕೊಂಡು ಹೋಗೋದೇ ಇಲ್ಲ. ಅವ್ರ ಮಗ ಅಂದ್ರೆ ಕೆಲಸ ಮೊದ್ಲೇ ಮೊದ್ಲೇ ದೊಡ್ಡ ಗಲಾಟೆಗಳು ನಡೀತಾವೆ. ಈ ಕ್ರಿಶ್ಚಿಯನ್ನರಿ ಮಿಷನರ್ಗಳು, ಈ ಮತಾಂತರ ಅದು ಇದು ಅಂತ. ಈಗ ಮೊನ್ನೆ ಒಂದು ಬಂತು ಆಂಧ್ರದಿಂದ, ಆ ಒಮ್ಮನ ಸೇಮ್ ಚರ್ಚಿಗೆ ಹೋದ್ರೆ ನಂಗೆ ಸರಿ ಆಗುತ್ತೆ, ಇಲ್ಲಿ ದೊಡ್ಡ ಗಲಾಟೆ ಮಾಡ್ತಾ ಇದೆ, ನಾ ಚರ್ಚಿಗೆ ಹೋಗ್ಬೇಕು ಅಂತ. ಏನಿದೆ ಅಲ್ಲಿ ಸರ್ ಬ್ರೈನ್? ಸರ್, ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಸರ್. ಈಗ ನೋಡಿ, ಏನು ಈಗ ನೀವು ಯಾವ ಆ ವಿಚಾರ ಹೇಳಿದ ತಪ್ಪಲ್ಲ ಸರ್ ಅದು. ಯಾಕೆಂದರೆ ಹೌದು, ಈಗ ಅಕ್ಕಪಕ್ಕದವ್ರು ನೋಡ್ಕೊಂಡು ನಗ್ತಾರೆ ನಮ್ಮನ್ನು. ನಿಮ್ಮಮ್ಮ ನಾಳೆ ನಿಮ್ಮ ಹೆಂಡತಿ ಮನೆಯವರು ಕೇಳ್ತಾರೆ ಅದನ್ನ. ನಾಳೆ ಆ ಮೊಮ್ಮಕ್ಕಳದ್ದು ವಿಚಾರ ಬಂತಲ್ಲ, ಯಾರು ನೋಡ್ತಾರೆ ಅದನ್ನ? ಹೌದು, ನಾವು ಯಾವಾಗ ನಾವು ಹುಟ್ಟಿದ ಜಾತಿಗೆ ನಮ್ಮ ಧರ್ಮಕ್ಕೆ ಬೆಲೆ ಕೊಟ್ಟಿಲ್ಲ, ಅವ್ರು ವೇಸ್ಟ್ ಅಮ್ಮ. ಎಲ್ಲರ ಇರ್ರಿ ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ರಿ ಸರ್ ಅವರು? ಸರ್, ನಾವು ಕುರುಬಳ್ಳಿಯಲ್ಲಿ ಇದ್ದೀವಿ, ಜೆಸ್ಸಿ ನಗರ. ಓಕೆ. ಸೊ ಅಲ್ಲಿಂದಾನೆ ಇವರ ಫ್ರೆಂಡ್ ಅಕ್ಕಪಕ್ಕದ ಮನೆ ಪರಿಚಯ ಹೋಗ್ತಾ ಇದ್ರು ಬರ್ತಾ ಇದ್ರು. ಅವಾಗ ನೀವು ಕರ್ಕ ಹೋಗೋರಿಗೆ ಒಂದ್ಸಲ ಮೆಟ್ಟಲ್ಲಿ ಹೊಡೆದಿದ್ರೆ ನೀನು ಅವತ್ತು ಗಂಡಸಾಗ್ತಾ ಇದ್ದಿ. ಹೊಡಿಬೇಕು. ಆಮೇಲೆ ನನಗೆ ಗೊತ್ತಿರೋ ಹುಡುಗರೆಲ್ಲ ಬಂದು ಅಲ್ಲೆಲ್ಲ ಬೋರ್ಡ್ ಅಂಟಿಸ್ಬಿಟ್ಟಿದ್ರು ಸರ್. ಅಂದ್ರೆ ನನ್ನ ಪರಿಚಯ ಅಲ್ವಾ, 20-22 ವರ್ಷ. ಸೊ ನನಗೆ ಆ ಏರಿಯಾದಲ್ಲೆಲ್ಲ ಪರಿಚಯ ಇದೆ, ಆರ್ಎಸ್ಎಸ್ ಹುಡುಗರೆಲ್ಲ ಇದ್ರು, ಎಲ್ಲ ಬಂದು ಬೋರ್ಡ್ ಅಂಟಿಸ್ಬಿಟ್ಟು ನಂಗೆ ಬಂದಿರೋ ಕುಮಾರ ಆಯ್ತಾರ ಅಂದಪ್ಪ. ನಾನು ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದೀನಿ, ಅಕ್ಕಪಕ್ಕ ಪರಿಚಯ ಮಾಡಿ. ನಾನು ಹೋಗ್ತೀನಿ ಅಂದ್ಬಿಟ್ಟು ನೀನು ಆ ಥರ ಹೇಳಲೇಬೇಡ. ನಮ್ಮಮ್ಮ ಹೋಗ್ತಾ, ನಾನು ಹೋಗ್ತೀನಿ, ತಪ್ಪಾಗಿ ನೀನು ಹೇಳಬೇಡ ಅಂದ್ರೆ ನಾನು ಅಲ್ಲಿಗೆ ಮರೆ ಮಾಚ್ಬಿಟ್ಟೆ. ನನ್ನ ಮಗ ನೋಡ್ಕೊಂಡು ಅಲ್ಲಲ್ಲೇ ಸ್ಟಾಪ್ ಮಾಡೋದು, ನಾನು ಅಲ್ಲೆಲ್ಲ ವಿಷಯ ಹೇಳಿ ಎಲ್ಲ ಸಮಾಧಾನ ಮಾಡಿದೆ. ತಪ್ಪು, ಈಗ ಮತ್ತೆ ಈಗ ನಾವು ಆರ್ಎನ್ ನಗರ ಬಂದು ಸರ್, ಅಲ್ಲಿ ಅಲ್ಲೂ ಬಂಗಾರಪ್ಪನ ಗುಡಿ ಅಲ್ಲೂ ಹೋಗ್ತಾರೆ. ಈಗ ಅಲ್ಲೂ ವಾರಕ್ಕೆ ಒಂದ್ಸಲ ಹೋಗ್ತಾರೆ. ಇಪ್ಪುಡು ಅಪ್ರೂಪುಡು ಹೋಗ್ತಾರೆ. ಮಧ್ಯ ಉಪವಾಸ ಸರ್, ಉಪವಾಸ ಈ ವಯಸ್ಸಿಗೆ ಉಪವಾಸ ಏ ಬೇಕಾ? ಇಲ್ಲ, ಉಪವಾಸ ಇರಲ್ಲ. ನೋಡಿ, ಅವರು ಒಂದು ಮಾತು ಹೇಳಿದ್ರು ವಿಡಿಯೋದಲ್ಲಿ, ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೈ ಮುಗಿದ್ರೆ ಅಮ್ಮ ಕೈ ಮುಗಿತಾ ಇರಲಿಲ್ಲ, ಎದೆ ಮುಡ್ತಾ ಇದ್ರು ಅಂತ. ನಾನು ಅದನ್ನ ಅಬ್ಸರ್ವ್ ಮಾಡಿರಲಿಲ್ಲ. ನೋಡಿ, ಒಂದು ಮಕ್ಕಳು ಒಂದು ನಿಮಿಷ ನಿಮ್ಮ ಮುಂದೆನೇ ಅವ್ರಿಗೆ ಹೆಂಗೆ ಬೈದೆ? ನನ್ನ ತಾಯಿ ಸಮಾನ ನೀನು, ಆದರೆ ನನ್ನ ತಾಯಿನೂ ಇದೇ ತಪ್ಪು ಮಾಡಿದರೆ ನಾನು ಯಾವ ಕಾರಣಕ್ಕೂ ಬಿಡ್ತಾರಲ್ಲ. ಅದನ್ನು ಮಕ್ಕಳು ಕೇಳಿದರೆ ಅದೇ ದೊಡ್ಡ ತಪ್ಪು ಅನ್ನೋ ಕಾರಣ ಮುಟ್ಕೊಂಡು ನೀವು ಮನೆ ಬಿಟ್ಟು ಎಲ್ಲೋ ತಿರುಗಿ ಈಗ ಯಾವ ಯಾವ ಏಸು ಬಂದ, ಯಾವ ಇವನು ಬಂದಮ್ಮ? ಈಗ ಸಂತೋಷ, ಇವೆಲ್ಲರೂ ನಮ್ಮ ತಾಯಿ ಜೊತೆ ಅಕ್ಕನಿಗಿರೋದು, ತಮ್ಮ ಹೆಂಡತಿ ಅಣ್ಣನ ಮಕ್ಕಳೆಲ್ಲ ಪೂಜೆ ದೇವಸ್ಥಾನದಲ್ಲಿದೆ. ತಮಿಳ್ನಾಡು ಅಂದ್ರೆ ಲಾಂಗ್ ಟೈಮ್ ಫುಲ್ ಪೂಜೆ ಮಾಡ್ತಾರೆ. ನಂಗೆ ಹೋಗ್ತೀನಿ ಹೇಳಿದ್ರೆ ನಮ್ದೇ ಹೋಗಿ ಇನ್ನೊಂದು 4-5 ಸೈಜ್ ಅಕ್ಕನವ್ರಿಗೆ ತಂಗಿಯವ್ರಿಗೆ ಆರಾಮಾಗಿ ಇದ್ದು ನಮ್ದೇ ಬರ್ಬೋದಾಗಿತ್ತಲ್ಲ. ಈಗ ಹೇಳಿದ್ರೆ ನಾವು ಸುಮ್ಮನೆ ಆಗೋದ್ರಿ, ಆರಾಮಾಗಿ ನೋಡಿ ಎಲ್ಲರೂ ಪೂಜೆ ಮಾಡ್ಕೊಂಡು ಹ್ಯಾಪಿ ಆಗಿದ್ದಾರೆ, ಇದ್ದು ಬರ್ಬೋದಾಗಿತ್ತು. ಆಯ್ತು ಸರ್, ಒಂದೇ ನಿಮಿಷ ಅದು ಬಿಡಿ. ಆ ಕನ್ವರ್ಟ್ದು ಈಗ ತಿಂತೀವಿ ಅಂದ್ರೆ ನಾವೇನು ಬೇಡನಾಕಾಗಲ್ಲ ಸರ್, ಅದು ಅರ್ಥ ನಿಮಗೆ? ಅದು ಗಲೀಜು ಅಂತ ಗೊತ್ತಿದ್ದು ತಿಂತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ಅದು ಮಹಾಪರಾಧ. ಒಂದು ನಾನು ಹೇಳ್ತೀನಿ ಕೇಳಮ್ಮ, ತಪ್ಪದು, ಇನ್ನು ಮುಂದಾದರೂ ತಿದ್ಕೊಳ್ಳೋಂಗಿದ್ರೆ ತಿದ್ಕೇಳಿ ಆಯಿತಾ? ನಾನು ಆ ಥರದ ಮಾತ್ರ ಯಾವತ್ತೂ ಎನ್ಕರೇಜ್ಮೆಂಟ್ ಕೊಡೋದು ಇಲ್ಲ, ಇನ್ನು ಮುಂದೂ ಕೊಡಲ್ಲ. ಸರಿ, ಮಾತು ಬಂದ ಸರ್. ಈಗ ಬ್ರದರ್, ಈಗ ನೋಡಿ, ನಾನು ನಿಮಗೆ ಬಂದ ತಕ್ಷಣನೇ
ನಿಮಗೊಂದು ಮಾತು ಕೇಳಿದೆ ನಾನು, 10 ದಿನ 22 ದಿನ ಆದರೂ ನಿನ್ನೆ ಕಂಪ್ಲೇಂಟ್ ಕೊಡಲಿಲ್ಲ ಅಮ್ಮ ಮಿಸ್ ಆಗಿ ಅಂದ. ಅದು ಫರ್ದರ್ ಆದರೆ ಈ ಚರ್ಚಿಗೆ ಹೋಗಬೇಡ ಅಂದಿದ್ದಕ್ಕೆ ಮನೆ ಬಿಡ್ತಾರೆ ಅಥವಾ ಇದು ತಪ್ಪು ಅಂದ್ರೆ ಮನೆ ಬಿಡ್ತಾರೆ? ಈ ಮಾತು ಸುಳ್ಳು ನಾನು ಒಪ್ಪಲ್ಲ. ಸರ್ಚ್ ಕದೆ ಬಿಡು, ನಾನು ಹೋಗಲ್ಲ ಅಂದ್ರೆ ಬಿಟ್ಬಿಟ್ಟೆ. ನಾನು ಈ ಕೈ ಹಿಂಗಿದ್ದೆ ಹೋಗಿದ್ದೆ ರೈಟ್. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಇವರಪ್ಪ ಒಳಗ ಒಳಗ ಮಾಟ ಮಂತ್ರಗಳಾಗೋಯ್ತು. ನಿಮ್ಗೆ ಇವತ್ತು ಸತ್ಯವಾಗಿ ಹೇಳ್ತೀನಿ, ಸತ್ಯ ನಾನು ಮಾಡಲ್ಲ. ಮಾಟ ಮಂತ್ರಗಳು ನನ್ನ ಸಾಯಿಸ್ಬೇಕು, ನನ್ನ ಓಡಿಸ್ಬೇಕು ಎಲ್ಲ. ಇಲ್ಲ ಇಲ್ಲ, ಒಪ್ಪಲ್ಲ. ಅಳಬೇಡಿ ನೀವು ನನಗೆ, ನೋಡಿ ನಿಮ್ಮ ಮಗ ಒಂದ್ ಮಾತು ಕೇಳಿದ್ರು, ನಮ್ಮಮ್ಮ ಕುಂಕುಮ ಇಡಲ್ಲ. ನಮ್ಮಮ್ಮ ಕುಂಕುಮ ಇಡಲ್ಲ ಅಂತಾರೆ, ನಿಜನ ಸುಳ್ಳ? ಕುಂಕುಮ ಇಡಲ್ಲ, ಸ್ಟಿಕ್ಕರ್ ಅಲ್ಲ, ಕುಂಕುಮ ಇಡಾಕಿಡಲ್ಲ. ಕುಂಕುಮ ಇದ್ರೆ ಇಕ್ತೀನಿ, ಇಲ್ಲಂದ್ರೆ ಇಡಲ್ಲ. ಈಗ ಇಡ್ತೀರಾ? ಪೂಜೆ ಮಾಡ್ತೀರಮ್ಮ? ಈಗ ಮಾಡ್ತೀನಿ ಅಮ್ಮ. ಮಾಡಮ್ಮ, ನಮ್ ದೇವ್ರು ನಮ್ಮನ್ನ ಮಾಡಿದೆಲ್ಲ ಮುಚ್ಚಿಬಿಟ್ಟ. ಲೀನಾ, ಲೀನಾ ಬೈಲಿ, ಅಪ್ಪ ಮಾಡಿದೆಲ್ಲ ಮುಚ್ಚಿಬಿಟ್ಟ. ಈಗ ಶನಿವಾರ ಪೂಜೆ ಮಾಡಿದ ಬಂದಿಲ್ವಾ? ಕುಂಕುಮ ತಂಬಲಿ ನೀನು ಅಲ್ಗು ಬೇಕಾದ್ರೆ ಕಳ್ಸ್ಕೊಡ್ತೀನಿ. ಒಂದು ಕಡೆ ಒಂದು ದಾರಿ ಇಲ್ಲ. ಅಮ್ಮ ಅಮ್ಮ ಒಕ್ಕನೆ, ಒಂದ್ ನಿಮಿಷ. ಅವರು ನಿಮ್ಮನ್ನ ಸಾಕಿಲ್ಲ ಅಥವಾ ನೀವು ಸರಿ ಇಲ್ಲ ಅಂತ ಅವ್ರು ಏನು ಹೇಳ್ತಾ ಇಲ್ಲಮ್ಮ, ಅರ್ಥ ಮಾಡ್ಕ. ಕೊಡಲಿ ಹೋಗ್ಲಿನ ಕೊಡು 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 ಇಟ್ಕ ಇಟ್ಕೊಳ. ಈಗ ಆಯ್ತು, ಒಂದು ಕೆಲಸ ಮಾಡೋಣ, ಒಂದು ಕೆಲಸ ಮಾಡೋಣ. ಆಯ್ತಪ್ಪ, ಒಂದು ಕೆಲಸ ಮಾಡೋ. ನಾಳೆ ನಿಮ್ಮ ಅಪ್ಪನ್ನ ನಿಮ್ಮ ಅಣ್ಣನ ಕರ್ಕೊಂಬ. ಇಲ್ಲ ಸರಿ, ಒಂದು ನಿಮಿಷ ನೋಡಿ, ಒಂದು ನಿಮಿಷ ಬ್ರದರ್, ಒಂದು ನಿಮಿಷ ನೋಡಿ. ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಬರಲಿ, ನಾಳೆ ಬೆಳಗ್ಗೆ ಬಂದು ಅದೇನಿದೆ ಬರ್ಕೊಟ್ಟು ಕರ್ಕೋಗಿ. ಅವಮ್ಮ ಹೇಳ್ತಾ ಇದೆ ಬೇಡ. ಇವರು ಇವ್ರ ಕೆಲ್ಸಕ್ಕೆ ಹೋಗಿ ಬಂದ್ರೆ ಅಮ್ಮ ಅಂತ ನಾನು ಹೇಳಿದೆ. ಏ ನೀನು ಆಸ್ತಿ ಬೇಡ, ಆಸ್ತಿ ಬೇಡ, ಹಣ ಬೇಡ, ನನಗೆ ಪ್ರೀತಿಯಾಗಿ ಮಾತಾಡಕೊಂಡು ಅವ್ನು ಕೇಳಿದ್ದೀನಿ. ಇವ್ನು ಮಾತಾಡಿಲ್ಲ, ಊಟ ಕೊಟ್ಬಿಟ್ಟು ಹೋಗ್ಬಿಟ್ಟು ದಪ್ಪ ದಪ್ಪನ ಹೋಗ್ಬಿಡೋದು. ಇವ್ರು ಎಂತ ಹೇಳ್ತಾರೆ ಹೇಳಿದೆ ನಾನು. ಏ ನನ್ನ ಹತ್ರ ನನ್ನ ಮಗ ಮಾತಾಡಿ, ಇಲ್ಲ ಅಂದ್ರೆ ಅವಳು ಹೇಳದು ಹೇಳ್ತಾವಳೆ. ಹಾ ನಾಲ್ಕು ಬೇರೆ ಪಡ್ಲೇದ ಆ ಪೈ ಸೂಚಿ ಅದು ಕೇಳಿಸ್ಕೊಂಡೆ. ನಾನು ಸುಮ್ಮನೆ ಆಗ್ತೆ, ತುಂಬ ಕಾಟ ಕಾಟ ಕೊಟ್ರು, ತುಂಬ ಹಿಂಸೆ ಕೊಟ್ರು. ಮಾಟ ಮಂತ್ರ ಮಾಡಿದ್ರು ಮನೇಲೆ ಎಲ್ಲ, ನನಗೂ ಮಾಟ ಮಂತ್ರ ಮಾಡಿದ್ರು ನಾನು ಸಾಯಿಸ್ಬೇಕು ಅಂದ್ಬಿಟ್ಟು. ಇವತ್ತು ಇವನ್ ಬಂದಿದ್ದಕ್ಕೆ, ಇವನ್ ನನ್ನ ಮೇಲೆ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲ. ಮಾಟ ಮಂತ್ರ, ಮಾಟ ಮಂತ್ರ ಬುಕ್ ಇಕ್ಕೊಂಡವರೇ ಅಯ್ಯಪ್ಪ. ಹೌದು, ಮಾಟ ಮಂತ್ರ ಬುಕ್ ಇವ್ರ ಅಪ್ಪನೇ ಇಕ್ಕೊಂಡು ಮಾಡಿದೆ. ಮಾತಾಡುದು ಮುಂಚೆ ಎತ್ತ ಬೀರುಲ್ಲ ಅಣ್ಣ. ಈಗ ನೀವು ಕೆಲಸ ಮಾಡಿ, ನಾಳೆ ನಡೆದ್ರಲ್ಲಿ ಕರ್ಕೊಂಬನಿ ಅವ್ರನ್ನ. ಯಾವಾಗ ಬೇಕಾದ್ರೆ ಕರ್ಕೊಂಬನಿ ಸರ್, ನಿಮ್ಮ ಇಷ್ಟ ಅದು. ಕರ್ಕೊಬೋದ್ರೆ ಕರ್ಕೋಬೋದು, ಇಲ್ಲ ಅಂದ್ರೆ ಹೋಗಿ. ಅಲ್ಲಲ್ಲ, ಈಗ ನನಗೇನು ಆ ಅಮ್ಮ ಒಂದುದ್ದು ಭಾರ ಆಗಲ್ಲ ಆಯ್ತಾ? ಆ ಅಮ್ಮನ ನಾವು ಈಗ ಏನಂದ್ರೆ, ಅವರು ಅವ್ರು ಹೇಳಿದ್ದು ಏನು, ನಿಮ್ಮ ಅಪ್ಪನ ಮೇಲೆ ನಿಮ್ಮ ಅಣ್ಣನ ನಿಮ್ಮ ಅಪ್ಪನ ಮೇಲೆ ಅಲ್ವಾ ಹೇಳಿಲ್ಲ. ಅವ್ರು ಬರಲಿ, ಒಂದು ಬರ್ಕೊಟ್ಟು ಕರ್ಕೋಗ್ಲಿ. ಇಲ್ಲ ಒಪ್ಪಿಸಿ ಕರ್ಕೋಗ್ತಾರೆ, ಕರ್ಕೋಗಿ ಕರ್ಕೋಗಿ. ಸ್ನೇಹಿತರೆ ದಯವಿಟ್ಟು, ಒದ್ದು ನೂಗು ಸೇರ್ಲೇದು ಎಪ್ಪಡಿ ನುಂಗ್ ಎಲ್ಲಿ ಆಯ್ತೀವೋ.
ಸರ್ ನಮಸ್ತೆ ದಯವಿಟ್ಟು ಬೇಜಾರಾಗಿದೆ ದಯವಿಟ್ಟು ಆ ಒಂದು ಆ ಕಣ್ಣು ಬಟ್ಟು ವಿಚಾರದಲ್ಲಿ ದಯವಿಟ್ಟು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಏಕೆಂದ್ರೆ ನಮ್ಮ ಧರ್ಮನೇ ನಮಗೆ ದೊಡ್ಡದು ವಿನಃ ಪಕ್ಕದ ಮನೆ ಧರ್ಮ ನಮಗೆ ಬೇಡ ಅವರು ಧರ್ಮ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಅಂತ ಒಂದು ಕಾಲಂ ಇಟ್ಟಿಲ್ಲ ಇಡದು ಇಲ್ಲ ಇವತ್ತು ಇದರಿಂದ ಸಂಸಾರಗಳು ಹಾಳಾಗ್ತವೆ ಯಾಕೆ ಬೇಕಿದಲ್ಲ ಅವಶ್ಯಕತೆ ಏನಿದೆ ಇದಕ್ಕೆ ಯಾವುದು ಯಾವ ಧರ್ಮ ನಮಗೆ ನಮ್ಮ ಅಪ್ಪ ಅಮ್ಮನೇ ಯಾವ ರೀತಿ ದೇವ್ರಗಳು ಅದೇ ರೀತಿ ನಾಸ್ತಿಕ ಆಗಿ ಪರವಾಗಿಲ್ಲ ಆದ್ರೆ ಇನ್ನೊಂದು ಧರ್ಮಕ್ಕೆ ಹೋಗ್ಬೇಡಿ ಬೇಡ ಯಾವಾಗೂ ನಾನು ಹೇಳ್ತಾ ಇರ್ತೀನಿ ಹೇಗಿದೆ ನಮ್ಮ ಪದ್ಧತಿ ಅಂತಂದ್ರೆ ನಮ್ಮ ಅಪ್ಪನಿಗಿಂತ ಪಕ್ಕದ ಮನೆ ಅಂಕಲ್ ಬಾರಿ ಒಳ್ಳೆಯವನು ಅನ್ನಂಗೆ ಆಗ್ಬಿಡಿದೆ ಈಗ ಅದಾಗದ್ ಬೇಡ ನಾಳೆ ಅದರಿಂದ ಬಹಳ ಪ್ರಾಬ್ಲಮ್ ಆಗುತ್ತೆ ತಪ್ಪು ಅರ್ಥ ಆಗುತ್ತೆ ಸೂಸೈಡ್ ಊರಿಗೆ ನೋಟ್ಲಸ್ ಕೋಸಂ ನಾಲ್ಕು ರಾತ್ರಿ ನಾಕೇನ್ ಬೇಗ ಅದ್ಲ.